ನಮಸ್ಕಾರ. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ನವಿತಾ ಅಜಯ್, ನನ್ನ ಜೊತೆ ಇದ್ದಾರೆ ನಾನು ಚೈತ್ರರಾಜ್. ಹಾಗೆ ಯಾವೆಲ್ಲ ಪ್ರಮುಖ ಬೆಳವಣಿಗೆಗಳು ನಡೆದಿದೆ ಅನ್ನೋದನ್ನ 30 ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಉಡುಪಿ ಕಾಲೇಜಿನ ವಿಡಿಯೋ ವಿವಾದ ಸದ್ದು ಮಾಡುತ್ತಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಉಡುಪಿ ಜಿಲ್ಲಾ ಪ್ರವಾಸ ಮಾಡುತ್ತಿದ್ದಾರೆ. ವಿಡಿಯೋ ಕೇಸ್ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಉಡುಪಿ ಕೇಸಲ್ಲಿ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿ ಎಫ್ಐಆರ್ ಮಾಡಿದ್ದಾರೆ. ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ, ಅದು ಮೊದಲು ನಡೆಯಲಿ ಅಂದರು. ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗವೇ ಅಲ್ಲಿ ಕ್ಯಾಮೆರಾ ಇಟ್ಟಿರಲಿಲ್ಲ ಅಂದಿದ್ದಾರೆ. ತನಿಖಾ ವರದಿ ಬರಲಿ, ಆಮೇಲೆ ಈ ಬಗ್ಗೆ ಮಾತನಾಡುವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಡಿವೈಎಸ್ಪಿ ಮಟ್ಟದಲ್ಲಿ ತನಿಖೆ ಆಗ್ತಿರುವಾಗ ಎಸ್ಐಟಿ ತನಿಖೆಯ ಪ್ರಶ್ನೆ ಉದ್ಭವಿಸೋದಿಲ್ಲ ಅಂತ ಹೇಳಿದ್ದಾರೆ. ಸುವಮೋಟೋ ಪೊಲೀಸ್ನವರು ಎಫ್ಐಆರ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಒಬ್ಬ ಡಿವೈಎಸ್ಪಿ ಲೆವೆಲ್ ಆಫೀಸರ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ನಡೀಲಿ. ಸೆಂಟ್ರಲ್ನ ಇವ್ರು ಬಂದಿದ್ದರು, ವುಮೆನ್ ಕಮಿಷನ್ ಬಂದಿತ್ತು. ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಅಲ್ಲಿ ಕ್ಯಾಮ್ರಾ ಇಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ. ಎನ್ಕ್ವೈರಿ ಆಗಲಿ, ರಿಪೋರ್ಟ್ ಬರಲಿ, ಆಮೇಲೆ ಕ್ರಮ ತಗೋತೀವಿ. ಕಾಲೇಜು ಹಾಸ್ಟೆಲ್ ಕಾಲೇಜ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ತಮಾಷೆ ಮಾಡಿರ್ಬೋದು ಅಂತ ಹೇಳಿರ್ಬೋದು ಅವರು, ಬಟ್ ಕೇಸ್ ಇಸ್ ರಿಜಿಸ್ಟರ್ಡ್, FIR ಇಸ್ ಸಬ್ಮಿಟೆಡ್ ಟು ದಿ ಕೋರ್ಟ್, ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಅಂಡ್ ಇನ್ವೆಸ್ಟಿಗೇಷನ್ ಇಸ್ ಇಂಟ್ರೆಸ್ಟೆಡ್ ಟು. ಉಡುಪಿಯ ಕಾಲೇಜಿನಲ್ಲಿ ವಿಡಿಯೋ ಪ್ರಕರಣ ಖಂಡಿಸಿ ಪುತ್ತೂರಿನಲ್ಲಿ ಎಬಿವಿಪಿ ಬೃಹತ್ ಪ್ರತಿಭಟನೆ ನಡೆಸಿದೆ. ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಗಿದೆ. ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಮಳೆ ಹಾನಿ ವೀಕ್ಷಣೆ ಮಾಡುತ್ತಿದ್ದಾರೆ. ಪಡುಬಿದ್ರಿ ಸಮುದ್ರ ತೀರಕ್ಕೆ ತೆರಳಿದ ಸಿಎಂ ಮಳೆ ಹಾನಿ ಬಗ್ಗೆ ಪರಿಶೀಲಿಸಿದರು. ಪಡುಬಿದ್ರಿ ಬೀಚ್ನಲ್ಲಿರುವ ವಾಚ್ ಟವರ್ ಅಪಾಯದಲ್ಲಿದ್ದು ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕ ಸುರೇಶ್ ಶೆಟ್ಟಿ ಸಾಥ್ ನೀಡಿದರು. ಜೊತೆಗೆ ಉಡುಪಿ ಡಿಸಿ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಕರಾವಳಿಗೆ ಆಗಲೇ ಬಜೆಟ್ನಲ್ಲಿ ಹೇಳಿದ್ದೀವಿ ಏನೇನು ಕೊಡ್ಬೋದು ಅಂತ ಹೇಳಿದ್ದೀವಿ. ನಾನು ಈಗ ಬಂದಿರತಕ್ಕಂಥದ್ದು ಮಳೆ ಜುಲೈ ತಿಂಗಳಲ್ಲಿ ಜಾಸ್ತಿ ಆಗಿತ್ತು, ಜೂನ್ ತಿಂಗಳಲ್ಲಿ ಅಷ್ಟೊಂದು ಮಳೆ ಬಂದಿದೆ. ಜುಲೈ ತಿಂಗಳಲ್ಲಿ ಉಡುಪಿ ಮಂಗಳೂರು ಕರಾವಳಿ ಪ್ರದೇಶದಲ್ಲಿ ಜಾಸ್ತಿ ಮಳೆ ಆಗಿತ್ತು. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಉಡುಪಿಯ ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೆ ಭೇಟಿ ನೀಡಿದ್ರು. ಉಡುಪಿಯ ಬನ್ನಿಂಚೆಯಲ್ಲಿರುವ ಮೆಟ್ರಿಕ್ ನಂತರದ ಬಾಲಕಿಯರ ಹಾಸ್ಟೆಲ್ಗೆ ಭೇಟಿ ನೀಡಿದ ಸಿಎಂ ಅಲ್ಲಿ ಪರಿಶೀಲನೆ ನಡೆಸಿದರು. ವಿದ್ಯಾರ್ಥಿನಿಯರ ಬಳಿ ಮಾತುಕತೆ ಸಹ ನಡೆಸಿದರು. ಕರಾವಳಿ ಪ್ರದೇಶದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಸೌಜನ್ಯ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ. ಸೌಜನ್ಯ ಕೇಸ್ ಮರು ತನಿಖೆಗೆ ಪೋಷಕರು ಮನವಿ ಮಾಡಿದ್ದಾರೆ. ಆದರೆ ಕಾನೂನು ಪ್ರಕಾರ ಏನಾಗಬೇಕು ಅನ್ನೋದನ್ನ ನೋಡಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತೇನೆ ಅಂತ ಹೇಳಿದ್ದಾರೆ. ನಾನು ವಕೀಲನಾಗಿ ಹೇಳೋದಾದ್ರೆ ಇದರ ಬಗ್ಗೆ ಹೈಕೋರ್ಟ್ಗೆ ಹೋಗಬೇಕು ಅಂತ ಹೇಳಿದರು. ಸಿಬಿಐ ಕೊಟ್ಟಿತ್ತು, ಈಗ ಅವ್ರ ಪೇರೆಂಟ್ಸು ಅವರೆಲ್ಲ ಬೇರೆಯವರೆಲ್ಲ ಅದನ್ನು ಮರು ತನಿಖೆ ಆಗಬೇಕು ಅಂತ ಇದ್ದಾರೆ. ಅದು ಲೀಗಲ್ಲಾಗಿ ಏನು ಮಾಡಬೇಕು ಅಂತಕ್ಕಂಥದ್ದು ವಿಚಾರ ಮಾಡಿ ನೋಡೋಣ ಏನು ಕ್ರಮ ತಗೋಬೇಕು. ಬಿಕಾಸ್ ಯು ಹ್ಯಾವ್ ಟು ಸಿ, ನನಗೆ ಗೊತ್ತಿನ ಮಟ್ಟಿಗೆ ನಾನು ಆ್ಯಸ್ ಎ ಲಾಯರ್ ಹೇಳ್ತಾ ಇದ್ದೀನಿ, ಅಪೀಲ್ ಆಗಬೇಕಾಗತ್ತೆ ಹೈಕೋರ್ಟಿಗೆ. ಅಪೀಲ್ ಆಗಬೇಕು, ಕೋರ್ಟ್ನವ್ರು ಹೇಳಿದರೆ ಜಡ್ಜ್ಮೆಂಟ್ ಅದ್ರ ಮೇಲೆ ಅಪೀಲ್ ಹೋಗ್ತಾರಲ್ಲ. ಈಗ ಜಡ್ಜ್ಮೆಂಟ್ ನೋಡಿಲ್ಲ ನಾನು, ನೋಡೋಣ ನಾನು ನೋಡು ನಾನು. ಹಾಗೆ ಸೌಜನ್ಯ ಕೇಸ್ ಪರ ನಟ ದುನಿಯಾ ವಿಜಯ್ ಧ್ವನಿ ಎತ್ತಿದ್ದಾರೆ. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಟ್ವೀಟ್ ಮಾಡಿ ಒತ್ತಾಯ ಮಾಡಿದ್ದಾರೆ. ನ್ಯಾಯ ಸಿಗುವವರೆಗೂ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆಯಲ್ಲ ಅಂತ ಟ್ವೀಟ್ನಲ್ಲಿ ತಿಳಿಸಿದ್ದು. ಸತ್ಯ ಸೂರ್ಯನ ಬೆಳಕಿದ್ದಂತೆ ಮರೆಮಾಚಲಾಗಲ್ಲ, ಈ ವಾಕ್ಯ ಉಲ್ಲೇಖಿಸಿ ದುನಿಯಾ ವಿಜಯ್ ಟ್ವೀಟ್ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ನೈತಿಕ ಪೋಲಿಸ್ಗಿರಿ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದಾರೆ. ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದು, ಹಲ್ಲೆ ಮಾಡೋದು, ಭಯ ಸೃಷ್ಟಿಸೋದು, ದಬ್ಬಾಳಿಕೆಯನ್ನು ಸಹಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ.
ನೈತಿಕ ಪೊಲೀಸ್ಗಿರಿ ನಡೆದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಬಿಜೆಪಿ ವಿರುದ್ಧ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಹಿಂದೆ ಗೃಹ ಸಚಿವರು ಕೂಡ ಹೇಳಿದ್ದಾರೆ, ನಾನು ಕೂಡ ಇಲ್ಲಿ ಬಂದಾಗ ಪೊಲೀಸ್ ಇಲಾಖೆಯವರ ಜೊತೆ ಚರ್ಚೆ ಮಾಡಿ ಅವಾಗಲೂ ಕೂಡ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡಬಾರ್ದು. ಮತ್ತು ಈ ಅನೈತಿಕ ಪೊಲೀಸ್ಗಿರಿ ಅಂತ ಹೇಳಬೇಕಿದೆ, ನೈತಿಕನೋ ಅನೈತಿಕನೋ ಬಟ್ ಒಟ್ಟಿನಲ್ಲಿ ಕಾನೂನನ್ನು ಕೈಗೆ ತೆಗೆದುಕೊಂಡು ಹಲ್ಲೆ ಮಾಡುವಂಥದ್ದು, ಭಯಭೀತಿ ಸೃಷ್ಟಿ ಮಾಡುವಂಥದ್ದು, ದಬ್ಬಾಳಿಕೆ ಮಾಡುವಂಥದ್ದು ಸಹಿಸೋಕ್ಕಾಗೋದಿಲ್ಲ, ಸಹಿಸಬಾರ್ದು. ಸೊ ನಮ್ಮ ಪೊಲೀಸ್ ಇಲಾಖೆಯವರು ಅದನ್ನು ಭಾಳ ನಿರ್ದಿಷ್ಟವಾಗಿ ಕಠಿಣವಾದಂಥ ಕ್ರಮಗಳು ತಗೊಳ್ಬೇಕು ಅಂತ ಕೂಡ ಹೇಳಿದ್ದೀವಿ. ಅದರ ಪ್ರಕಾರ ಅವರು ಎಲ್ಲೆಲ್ಲಿ ಈ ಥರದ ಒಂದು ಘಟನೆಗಳಾದಾಗ ಸ್ಪಷ್ಟವಾದಂಥ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ಮಂಗಳೂರಿಗೆ ಬರ್ತಿದ್ದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಕಿತ್ತಾಡಿಕೊಂಡಿದ್ದಾರೆ. ಸಿಎಂಗೆ ಬೊಕ್ಕೆ ಕೊಡೋದಕ್ಕೆ ಮಹಿಳಾ ಮುಖಂಡರು ಪೈಪೋಟಿ ನಡೆಸಿದ್ದಾರೆ. ಕಾರಲ್ಲಿ ಕೂತಿದ್ದ ಸಿಎಂಗೆ ಬೊಕ್ಕೆ ಕೊಡೋದಕ್ಕೆ ಮಹಿಳಾ ಕಾಂಗ್ರೆಸ್ ನಾಯಕಿ ಶಾಲಿಟ್ ಪಿಂಟು ಮುಂದಾಗಿದ್ದಾರೆ. ಈ ವೇಳೆ ಅಡ್ಡ ಬಂದ ಮಾಜಿ ಮೇಯರ್ ಕವಿತಾ ಸುನೀಲ್ರನ್ನ ಶಾಲಿಟ್ ಪಿಂಟು ತಳ್ಳಿದ್ದಾರೆ. ಈ ವೇಳೆ ಪರಸ್ಪರ ತಳ್ಳಿ ಕಾಂಗ್ರೆಸ್ನ ಮಹಿಳಾ ನಾಯಕಿಯರು ಕಿತ್ತಾಡಿಕೊಂಡಿದ್ದಾರೆ. ಆಗಸ್ಟ್ 5ಕ್ಕೆ ಕಲಬುರಗಿಯಲ್ಲಿ ಗೃಹ ಜ್ಯೋತಿ ಯೋಜನೆಯನ್ನ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ಮಾಹಿತಿ ನೀಡಿದ್ದಾರೆ. ಉಚಿತ ವಿದ್ಯುತ್ಗೆ 1.45 ಕೋಟಿ ಗ್ರಾಹಕರು ನೋಂದಣಿ ಮಾಡಿಕೊಂಡಿದ್ದಾರೆ ಅಂತ ಕೆಜೆ ಜಾರ್ಜ್ ಹೇಳಿದ್ದಾರೆ. ಇನ್ನು 200 ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಬಳಕೆ ಮಾಡಿದ್ದವರು ಗೃಹ ಜ್ಯೋತಿಗೆ ಅಪ್ಲೈ ಮಾಡಿದರೆ ಅದು ರಿಜೆಕ್ಟ್ ಆಗಲಿದೆ ಅಂತ ಸಚಿವರು ಹೇಳಿದ್ದಾರೆ. ಜುಲೈ 27ರ ಒಳಗೆ ಅರ್ಜಿ ಸಲ್ಲಿಸಿದ ಅರ್ಹ ಫಲಾನುಭವಿಗಳಿಗೆ ಆಗಸ್ಟ್ನಲ್ಲಿ ಶೂನ್ಯ ಬಿಲ್ ಬರಲಿದೆ ಅಂತ ಸಚಿವರು ಹೇಳಿದ್ದಾರೆ. ಅವರಿಗೆ ಎಲ್ಲರಿಗೂ ಈ ಯೋಜನೆಗೆ ಯಾರು ಅರ್ಹರಾಗಿರ್ತಾರೆ ಅವರಿಗೆಲ್ಲ ಜುಲೈ ತಿಂಗಳಿಂದಲೇ ಅವರಿಗೆ ಫ್ರೀ ಎಲೆಕ್ಟ್ರಿಸಿಟಿ ಕೊಡುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ವಿ. ಅದು ಬಿಲ್ಲು ಬರೋದು ಆಗಸ್ಟಲ್ಲಿ, ಜುಲೈ ತಿಂಗಳ ಬಿಲ್ಲು ಬರೋದು ಆಗಸ್ಟಲ್ಲಿ ಬರ್ತದೆ. ಅದರಿಂದ ಈಗ ಬಿಲ್ಲು ಕೊಡಲಿಕ್ಕೆ ಶುರು ಮಾಡಿದ್ವಿ. ಈಗಾಗಲೇ 1.43 ಕೋಟಿ ಗ್ರಾಹಕರು ಈಗಾಗಲೇ ರಿಜಿಸ್ಟರ್ ಮಾಡಿದ್ದಾರೆ. 100 ಯೂನಿಟ್ ಮೇಲೆ ಬಳಸಿದವರಿಗೆ ನಾವು ಅರ್ಹರು ಇರೋದಿಲ್ಲ, ಅವ್ರದ್ದು ರಿಜೆಕ್ಟ್ ಆಗ್ತದೆ, ಅವರಿಗೆ ಅದನ್ನು ಅಪ್ಲೈ ಮಾಡಲಿಕ್ಕೆ ದೇ ಆರ್ ನಾಟ್ ಎಲಿಜಿಬಲ್. 200 ಯೂನಿಟ್ ವರೆಗೆ ಇರುವವರಿಗೆ ಮಾತ್ರ ಆವರೇಜ್ ಪ್ರಕಾರ ಅವರು ಅಪ್ಲೈ ಮಾಡ್ತಾರೆ. ಇಂದಿನಿಂದ ನಿನಗೂ ಫ್ರೀ ನನಗೂ ಫ್ರೀ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಇಂದಿನಿಂದ ಎಲ್ಲರಿಗೂ 200 ಯೂನಿಟ್ ವಿದ್ಯುತ್ ಫ್ರೀ, ಗೃಹಲಕ್ಷ್ಮಿ ಯೋಜನೆ ಅನ್ವಯ 2,000 ರೂಪಾಯಿ ನೀಡ್ತೇವೆ ಅಂತ ಹೇಳಿದ್ದಾರೆ. ಇವತ್ತಿಂದ ಫ್ರೀ, ನಿನಗೂ ಫ್ರೀ, ನನಗೂ ಫ್ರೀ, ನಿನಗೂ ಫ್ರೀ, ನನಗೂ ಫ್ರೀ. ನಿಮ್ಮ ಹೆಂಗಸರಿಗೂ ಹೇಳು 2,000 ರೂಪಾಯಿ ಕಟ್ಟಕ್ಕೆ ತಗೊಳ್ಳಿ 5ಕ್ಕೆ. ಇವತ್ತಿಂದ ಫ್ರೀ, ನಿನಗೂ ಫ್ರೀ, ನನಗೂ ಫ್ರೀ, ನಿನಗೂ ಫ್ರೀ, ನನಗೂ ಫ್ರೀ. ನಿಮ್ಮ ಹೆಂಗಸರಿಗೂ ಹೇಳು 2,000 ರೂಪಾಯಿ ಕಟ್ಟಕ್ಕೆ ತಗೊಳ್ಳಿ. ಆಂಧ್ರಪ್ರದೇಶದ ತಿರುಪತಿಗೆ ನಂದಿನಿ ತುಪ್ಪ ಪೂರೈಕೆ ಸ್ಥಗಿತ ವಿಚಾರ ಸಂಬಂಧ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ತಿರುಪತಿಗೆ ನಂದಿನಿ ತುಪ್ಪ ಸ್ಥಗಿತಗೊಂಡಿರುವುದು ಇವತ್ತು ನಿನ್ನೆಯ ವಿಚಾರ ಅಲ್ಲ. ಕಳೆದ 1.5 ವರ್ಷದ ಹಿಂದೆಯೇ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ತಿರುಪತಿಗೆ ತುಪ್ಪ ಪೂರೈಕೆಯನ್ನು ಸ್ಥಗಿತಗೊಳಿಸಲಾಗಿದೆ. ಮಾನ್ಯ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರೇ ಈಗ ಹೇಳಿ, ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ಹಿಂದೂ ಧಾರ್ಮಿಕ ಶ್ರದ್ಧಾಭಕ್ತಿಯ ವಿರೋಧಿಯೋ ಅಥವಾ ಮುಖ್ಯಮಂತ್ರಿಯಾಗಿದ್ದಾಗ ಬೊಮ್ಮಯ್ಯ ಅವರು ಮಾತ್ರ ಹಿಂದೂ ವಿರೋಧಿಯೋ. ನಮಗೆ ಜನರ ಧಾರ್ಮಿಕ ನಂಬಿಕೆಯ ಜೊತೆಗೆ ಹೈನುಗಾರರ ಬದುಕು ಮುಖ್ಯ. ಹೀಗಾಗಿ ನಾಡಿನ ರೈತರ ಹಿತದೃಷ್ಟಿಯಿಂದ ನಾವು ಕೇಳುವ ದರ ಕೊಡುವುದಕ್ಕೆ ತಿರುಪತಿ ದೇವಾಲಯದವರು ಒಪ್ಪೋದಾದರೆ ತುಪ್ಪ ಪೂರೈಸಲು ನಮಗೆ ಯಾವ ಸಮಸ್ಯೆಗಳು ಇಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳಿಗೆ ಇಂದಿನಿಂದ ಉಚಿತ ಬಿಲ್ ವಿತರಣೆ ಮಾಡಲಾಗ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಮನೆ ಮನೆಗೆ ಹೋಗಿ ಮೀಟರ್ ರೀಡಿಂಗ್ ಮಾಡಿ 0 ಬಿಲ್ ಕೊಡ್ತಿದ್ದಾರೆ ಬೆಸ್ಕಾಂ ಸಿಬ್ಬಂದಿ. ಬಹುತೇಕ ಗ್ರಾಹಕರು ಖುಷಿಯಾಗಿದ್ದಾರೆ. ಕೆಲವು ಕಡೆ ಜೂನ್ ತಿಂಗಳ ಬಿಲ್ ತಡವಾಗಿ ಕಟ್ಟಿದ್ದಕ್ಕೆ ದಂಡ ಹಾಕಲಾಗಿದೆ. ಉಳಿದಂತೆ ಯಾವುದೇ ತಾಂತ್ರಿಕ ತೊಂದರೆ ಇಲ್ಲದೆ ಫ್ರೀ ಬಿಲ್ ಕೊಡ್ತಿದ್ದಾರೆ ಸಿಬ್ಬಂದಿ. 200 ಯೂನಿಟ್ ಒಳಗೆ ಬಳಸಿದ್ರೆ ಬಿಲ್ ಫ್ರೀ ಬರುತ್ತೆ. ಮತ್ತೆ ಇವತ್ತು ಎಷ್ಟು ಬರ್ತಿತ್ತು ಸರ್ ಇಲ್ಲಿವರೆಗೂ? 600 ಜನ ಕರೆಂಟ್ ಬರ್ತಾ ಇತ್ತು, ಈಗ ಬಳಕೆ ಜಾಸ್ತಿ ಇತ್ತು. ಈ ಸತಿ ಏನಂದ್ರೆ ಸ್ವಲ್ಪ ಕರೆಂಟ್ ಬಿಲ್ ಸಿದ್ದರಾಮಯ್ಯ ಹೇಳಿದ್ರಲ್ಲ, ಈಗ ಉರಿಸ್ತಾ ಇದೆ 12 ತಿಂಗಳಲ್ಲಿ ಏನಿದೆಯೋ ಅದನ್ನು ಕಮ್ಮಿ ಮೇಲೆ ಜಾಸ್ತಿ ಉರಿಸಿದ್ರೆ 10% ಮಾತ್ರ ಕೊಡ್ತೀವಿ ಅಷ್ಟೇ, ಅದ್ರ ಮೇಲೆ ಬಿಲ್ ಬರ್ತದೆ ಅಂತ ಹೇಳಿದ್ರು. ನಾವೇನ್ ಮಾಡ್ತೀವಿ ಸತಿ, ತಿಂಗಳಲ್ಲಿ ಬಳಕೆನೆ ಕಮ್ಮಿ ಮಾಡಿಬಿಟ್ಟಿದೀವಿ ಸತಿ. ಅದರಿಂದ ಸ್ವಲ್ಪ ಬರೀ 64 ಯೂನಿಟ್ ಆಗಿದೆ ಅಷ್ಟೇ ಸರ್ ನಮ್ದು. ಅದರಿಂದ ಇವಾಗ 0 ಅಂತ ಹೇಳಿ ಫ್ರೀ ಕರೆಂಟ್ ಅಂತ ಹೇಳಿದ್ರೆ ಅದೇನೋ ಖುಷಿಯಾಗುತ್ತೆ.
ಕಾಂಗ್ರೆಸ್ ಶಾಸಕರ ಅಸಮಾಧಾನ ಪತ್ರದ ಬೆನ್ನಲ್ಲೇ ಹೈಕಮಾಂಡ್ ಎಚ್ಚೆತ್ತಿದೆ. ನಾಳೆ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಹತ್ವದ ಸಭೆ ಕರೆದಿದ್ದಾರೆ. ಸಭೆಗೆ ಬರುವಂತೆ ಸುಮಾರು ಕಾಂಗ್ರೆಸ್ನ ಹಲವು ನಾಯಕರಿಗೆ ಬುಲಾವು ನೀಡಲಾಗಿದ್ದು ಸರ್ಕಾರಕ್ಕೆ ಆರಂಭದಲ್ಲಿ ಸ್ವಪಕ್ಷದ ನಾಯಕರಿಂದನೇ ಮುಜುಗರ ಎದುರಾಗ್ತಾ ಇದ್ದು ಈ ಬಗ್ಗೆ ಸಮನ್ವಯ ಸಮಿತಿ ಸಹ ರಚನೆ ಮಾಡುವ ಬಗ್ಗೆಯೂ ಚರ್ಚೆ ನಡೆಸಲಾಗುತ್ತೆ. ಶಾಸಕರು ಹಾಗೂ ಸಚಿವರ ನಡುವಿನ ಸಮನ್ವಯ ಕೊರತೆ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ. ಇನ್ನು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ನಾಯಕರು ಸಚಿವರು ಭಾಗಿಯಾಗಲಿದ್ದಾರೆ ಅಂತ ತಿಳಿದು ಬಂದಿದೆ. ದೆಹಲಿಯಲ್ಲಿ ನಾಳೆ ನಡೆಯುವ ಸಭೆ ಬಗ್ಗೆ ಡಿಸಿಎಂ ಡಿಕೆಶಿ ಮಾತನಾಡಿದ್ದಾರೆ. ಇವತ್ತು ದೆಹಲಿಗೆ ಹೋಗ್ತಿದ್ದೇನೆ, ಪಕ್ಷದ ಕೆಲಸ ಸರ್ಕಾರದ ಕೆಲಸ ಇದೆ, ಹೀಗಾಗಿ ಹೋಗ್ತಿದ್ದೇನೆ ಅಂತ ಹೇಳಿದ್ದಾರೆ. ಲೋಕಸಭೆ ಪಕ್ಷದ ಹಿತದೃಷ್ಟಿಯಿಂದ ಸಭೆ ನಡೀತಾ ಇದೆ ಅಂತ ಹೇಳಿದರು. ದೆಹಲಿಯಲ್ಲಿ ನಾಳೆ ಮೀಟಿಂಗ್ ಇದೆ, ಇವತ್ತು ಕೆಲವು ಸೆಂಟ್ರಲ್ ಮಿನಿಸ್ಟರ್ಸ್ ಭೇಟಿ ಮಾಡಲಿದೆ, ಪಕ್ಷದ ಕೆಲಸ ಇದೆ, ಸರ್ಕಾರದ ಕೆಲಸ ಇದೆ, ದೆಹಲಿ ಹೋಗ್ತಾ ಇದೆ. ಖಂಡಿತ ಲೋಕಸಭೆ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ ಏನೇನು ಬೇಕು ಅದನ್ನೆಲ್ಲ ಮಾಡಬೇಕು. ಆಮೇಲೆ ಕೆಲವು ಮಿನಿಸ್ಟರ್ಸ್ ಎಲ್ಲ ಈ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದೀವಿ ಎಲೆಕ್ಷನ್ಸ್ನ. ಕಾಂಗ್ರೆಸ್ನಲ್ಲಿ ಸಿಡಿದಿದ್ದ ಹಿರಿಯ ಶಾಸಕರ ಮುನಿಸು ಶಮನಕ್ಕೆ ರಣತಂತ್ರ ಮಾಡಲಾಗಿದೆ. ಅಸಮಾಧಾನಿತ ಶಾಸಕರನ್ನ ತಣಿಸಲು ಸಿಎಂ ಡಿಸಿಎಂ ಪ್ಲಾನ್ ಮಾಡಿದ್ದಾರೆ. ಹಿರಿಯ ಶಾಸಕರಿಗೆ ಪ್ರಬಲ ನಿಗಮ ಮಂಡಳಿ ಸ್ಥಾನ ನೀಡಲು ಚರ್ಚೆ ಮಾಡಲಾಗಿದೆ. 50% ಶಾಸಕರಿಗೆ, 50% ಕಾರ್ಯಕರ್ತರಿಗೆ ನೀಡೋದಕ್ಕೆ ಚಿಂತನೆ ಮಾಡಲಾಗಿದೆ. ಹೈಕಮಾಂಡ್ ಸಭೆ ಬಳಿಕ ನಿಗಮ ಮಂಡಳಿಗೆ ಗ್ರೀನ್ ಸಿಗ್ನಲ್ ನೀಡುವ ಸಾಧ್ಯತೆ ಇದೆ. ಬಿಆರ್ ಪಾಟೀಲ್, ರಾಯರೆಡ್ಡಿ ಸೇರಿದಂತೆ ಹಲವು ಹಿರಿಯ ಶಾಸಕರು ಅಸಮಾಧಾನಗೊಂಡಿದ್ದರು. ಹಿರಿಯ ನಾಯಕರಿಗೆ ಪ್ರಬಲ ನಿಗಮ ಮಂಡಳಿ ಸ್ಥಾನ ನೀಡುವ ಬಗ್ಗೆ ಚರ್ಚೆ ನಡೆದಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಯಾರು, ವಿಪಕ್ಷ ನಾಯಕ ಯಾರು ಅನ್ನುವ ಗೊಂದಲಕ್ಕೆ ಇನ್ನೂ ತೆರೆಬಿದ್ದಿಲ್ಲ. ರಾಜ್ಯಾಧ್ಯಕ್ಷರ ರೇಸಲ್ಲಿ ಸಿಟಿ ರವಿ ಹೆಸರು ಕೇಳಿ ಬರ್ತಿದೆ. ಸಿಟಿ ರವಿಗೆ ಬಿಜೆಪಿ ಹೈಕಮಾಂಡ್ ಬುಲಾವು ಕೊಟ್ಟಿದ್ದು ಕೆಲ ಹೊತ್ತಲ್ಲೇ ದೆಹಲಿಗೆ ತೆರಳಲಿದ್ದಾರೆ ಸಿಟಿ ರವಿ. ಇವತ್ತು ರಾತ್ರಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರ ಜೊತೆ ಸಿಟಿ ರವಿ ಚರ್ಚೆ ಮಾಡಲಿದ್ದಾರೆ. ಇನ್ನು ವಿಪಕ್ಷ ಸ್ಥಾನ ಬೊಮ್ಮಾಯಿ ಅವರಿಗೆ ನೀಡಲಾಗುತ್ತೆ ಎನ್ನಲಾಗ್ತಿದೆ. ರಾಜ್ಯ ಬಿಜೆಪಿಯ ಪ್ರಮುಖ ಸ್ಥಾನಗಳಿಗೆ ಆಯ್ಕೆ ವಿಳಂಬ ಆಗ್ತಿದ್ದು ಇದು ಪಕ್ಷ ಸಂಘಟನೆ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇನಲ್ಲಿ ಇಂದಿನಿಂದ ಹೊಸ ರೂಲ್ಸ್ ಜಾರಿ ಮಾಡಲಾಗಿದೆ. ಹೆದ್ದಾರಿಯಲ್ಲಿ ಬೈಕ್, ಆಟೋ, ಟ್ರ್ಯಾಕ್ಟರ್ ಸೇರಿದಂತೆ ಹಲವು ವಾಹನಗಳ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ನಿಯಮ ಉಲ್ಲಂಘನೆ ಮಾಡಿ ಹೆದ್ದಾರಿಯಲ್ಲಿ ಬೈಕ್ ಇಳಿಸಿದವರಿಗೆ ಪೊಲೀಸರು ದಂಡ ಹಾಕಿದ್ದಾರೆ. ಈ ವೇಳೆ ಪೊಲೀಸರ ಜೊತೆ ಕೆಲ ಸವಾರರು ವಾಗ್ವಾದ ಮಾಡಿದ್ದಾರೆ. ಸ್ವತಃ ರಾಮನಗರ ಎಸ್ಪಿ ಕಾರ್ತಿಕ್ ರೆಡ್ಡಿ ಖುದ್ದು ಹೆದ್ದಾರಿಯಲ್ಲಿ ಪರಿಶೀಲಿಸಿದ್ದಾರೆ. ರಾಜ್ಯದ ಜನ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ತರಕಾರಿ, ಹಾಲು, ದಿನಸಿ ಎಲ್ಲವೂ ದುಬಾರಿಯಾಗಿದೆ. ಕೆಎಂಎಫ್ ಹಾಲಿನ ದರ ಏರಿಕೆಯಾಗಿದೆ. ಇವತ್ತಿನಿಂದ ಲೀಟರ್ ಹಾಲಿಗೆ 3 ರೂಪಾಯಿ ಹೆಚ್ಚಳ ಆಗಿದ್ದು ಹಾಲು ಉತ್ಪಾದಕರ ಬೇಡಿಕೆಗೆ ಸರ್ಕಾರ ಮನ್ನಣೆ ಕೊಟ್ಟಿದ್ದು ಗ್ರಾಹಕರ ಜೇಬಿಗೆ ಕತ್ತರಿ ಬಿದ್ದಿದೆ. ಅರ್ಧ ಲೀಟರ್ ಹಾಲಿಗೆ 2 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. 1 ಲೀಟರ್ಗೆ 3 ರೂಪಾಯಿ, ಆದರೆ ಅರ್ಧ ಲೀಟರ್ಗೆ 1.5 ರೂಪಾಯಿ ಆಗಬೇಕು. ಇದು ಗ್ರಾಹಕರಿಗೆ ಹಾಗೂ ಮಾರಾಟಗಾರರಿಗೆ ಚಿಲ್ಲರೆ ಸಮಸ್ಯೆ ಎದುರು ಮಾಡಲಿದೆ. ಈ ಹಿನ್ನೆಲೆಯಲ್ಲಿ ಅರ್ಧ ಲೀಟರ್ಗೆ 2 ರೂಪಾಯಿ ಏರಿಸಿ ಹಾಲಿನ ಪ್ರಮಾಣ 510 ಮಿಲಿಲೀಟರ್ಗೆ ಏರಿಕೆಯಾಗಿದೆ. ಇನ್ನು ಹೋಟೆಲ್ಗಳಲ್ಲೂ ಊಟ, ತಿಂಡಿ, ಕಾಫಿ, ಟೀ ಬೆಲೆ ಏರಿಕೆಯಾಗಿದೆ. 1 ಲೀಟರ್ಗೆ 3 ರೂಪಾಯಿ ಆಗಿದೆ. ಹಾಫ್ ಲೀಟರ್ ತಗೊಂಡು 2 ರೂಪಾಯಿ ಆಗಿದೆ. ಹಾಫ್ ಲೀಟರ್ ಅಂದರೆ 50 ಪೈಸೆಗೆ ಚೇಂಜ್ ಪ್ರಾಬ್ಲಮ್ ಮುಗಿಸಿದ್ರೆ 510 ml ಕೊಡ್ತಾ ಇದ್ದಾರೆ. ಅದೇ ಏನಕ್ಕೆ ಇದು ಮಾಡ್ತಾ ಇದ್ದಾರೆ ಒಂದು ಅರ್ಥ ಆಗ್ತಾಯಿಲ್ಲ. ಬಟ್ ಏನಾದರೂ ಒಳ್ಳೆಯ ಅಭಿಪ್ರಾಯ ಅಥವಾ ಏನೋ ಮಾಡಬೇಕು ಸರ್ಕಾರದಿಂದ. ಏನು ಇದು ಒಳ್ಳೆಯ ಉಪಯೋಗ ಅಂತ ವಸ್ತು ಏನು ಮಾಡ್ತಾ ಇಲ್ಲ ಅವರು, ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಅದು ಬದಲು ಮಕ್ಕಳ ಎಜುಕೇಷನ್ ಫ್ರೀ ಮಾಡೋದು ಆಗಲಿ, ಮೆಡಿಕಲ್ ಟ್ರೀಟ್ಮೆಂಟು 60-70 ವರ್ಷದ ಮೇಲೆ. ಕಲುಷಿತ ನೀರು ಸೇವಿಸಿ 4 ಸಾವನ್ನಪ್ಪಿದ ಬಳಿಕವೂ ಕೊಪ್ಪಳ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ. ಕೊಪ್ಪಳ ತಾಲೂಕಿನ ಚಿಲವಾಡಗಿ ಗ್ರಾಮದಲ್ಲಿ ಈಗ ಮತ್ತೆ ವಾಂತಿ ಭೇದಿ ಪ್ರಕರಣಗಳು ಕಂಡು ಬಂದಿದ್ದು ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ರೆ ಮತ್ತೆ ಕೆಲವರು ಗುಣಮುಖರಾಗಿ ಮನೆಗೆ ಬಂದಿದ್ದಾರೆ. ಆದರೂ ನಿತ್ಯ ಒಬ್ಬಿಬ್ಬರಲ್ಲಿ ವಾಂತಿ ಭೇದಿ ಕಾಣಿಸಿಕೊಳ್ತಾ ಇದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಗ್ರಾಮದಲ್ಲಿ ವಾಂತಿ ಭೇದಿಗೆ ಮೂಲ ಕಾರಣ ಕುಡಿಯುವ ನೀರಿನ ಪೈಪ್ಲೈನ್ ಚರಂಡಿಯಲ್ಲಿರುವುದು ಅನ್ನೋದು ಗೊತ್ತಾಗಿದೆ. ಗ್ರಾಮಕ್ಕೆ ನೀರು ಪೂರೈಸುವ 2 ಬೋರ್ವೆಲ್ಗಳು ಚರಂಡಿ ನೀರಿಂದ ಆವೃತ ಆಗಿದೆ. ಇದೇ ನೀರು ಭೂಮಿಯಲ್ಲಿ ಇಂಗತ್ತೆ, ಇದೇ ಕಲುಷಿತ ನೀರು ಪೂರೈಕೆಯಾಗ್ತಾ ಇದೆ. ಇದು ವಾಂತಿ ಭೇದಿ ಪ್ರಕರಣ ಕಂಡುಬರುವುದಕ್ಕೆ ಪ್ರಮುಖ ಕಾರಣ ಆಗಿರಬಹುದು ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ, ಸ್ಮಾಲ್ ಬ್ರೇಕ್ ಆದ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ 15 ಸುದ್ದಿಯನ್ನು ನೋಡ್ತಾ ಹೋಗೋಣ. ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ 15 ಕೆಜಿ ತೂಕದ ಒಂದು ಬಾಕ್ಸ್ ಬೆಲೆ 2,500 ರೂಪಾಯಿಗೆ ಹರಾಜಾಗಿದೆ. ನಿನ್ನೆ 2,600 ರೂಪಾಯಿಗೆ ಹರಾಜಾಗಿದ್ದ ಟೊಮೆಟೊ ಬಾಕ್ಸ್ ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಲೆ 900 ಆದರೆ ಗರಿಷ್ಠ ಬೆಲೆ 2,500 ರೂಪಾಯಿ ಇದೆ.
ಇನ್ನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಯಲ್ಪಾರಟ್ಟಿ ಗ್ರಾಮದಲ್ಲಿ ಟೊಮ್ಯಾಟೊ ಕದಿತಾ ಇದ್ದ ಕಳ್ಳನನ್ನು ಹಿಡಿದು ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ ರೈತರು. ರಾತ್ರಿಯಿಡೀ ಕಾವಲು ಕಾಯ್ದು ಟೊಮ್ಯಾಟೊ ಕಳ್ಳನನ್ನು ಹಿಡಿದಿದ್ದಾರೆ ರೈತ ಕುಮಾರ ಗುಡೋಡಗಿ. ಅರ್ಧ ಎಕರೆ ಹೊಲದಲ್ಲಿ ಟೊಮ್ಯಾಟೊ ಬೆಳೆದಿದ್ದ ರೈತ ಕುಮಾರ್ ಗುಡೋಡಗಿ ಕಳೆದ 20 ದಿನಗಳಿಂದಲೂ ಟೊಮ್ಯಾಟೊ ಕಳ್ಳತನದಿಂದ ಬೇಸತ್ತು ಹೋಗಿದ್ರು. ರಾತ್ರಿಯಿಡೀ ಕಾದು ಕೂತು ಕಳ್ಳನನ್ನು ಹಿಡಿದಿದ್ದಾರೆ ರೈತ. ಆತನನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹಾವೇರಿಯಲ್ಲಿ ನಿರಂತರ ಮಳೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಟೊಮ್ಯಾಟೊ ಬೆಳೆ ಹಾನಿಯಾಗಿದೆ. ಹಾವೇರಿ ತಾಲೂಕಿನ ದೇವಗಿರಿ ಗ್ರಾಮದಲ್ಲಿ ಟೊಮ್ಯಾಟೊ ಬೆಳೆ ನೀರು ಪಾಲಾಗಿದೆ. 4 ಎಕರೆ ಜಮೀನಿನಲ್ಲಿ ಟೊಮ್ಯಾಟೊ ಬೆಳೆದ ದುರ್ಗಪ್ಪ ಈಗ ಬೆಳೆ ಕಾಯಿಗೆ ಸಿಗದೆ ಪರದಾಡುವಂತಾಗಿದೆ. ವರದಾ ನದಿಯ ನೀರು ಜಮೀನಿಗೆ ನುಗ್ಗಿದ ಹಿನ್ನೆಲೆ 4 ಎಕರೆ ಟೊಮ್ಯಾಟೊ ಬೆಳೆ ಹಾಳಾಗಿದೆ. ಟೊಮ್ಯಾಟೊ ಬೆಲೆ ದುಪ್ಪಟ್ಟು ಇರುವಾಗಲೇ ಟೊಮ್ಯಾಟೊ ಬೆಳೆ ಹಾಳಾಗಿದೆ. ಒತ್ತುವರಿ ತೆರವು ಹೆಸರಲ್ಲಿ ದೇಗುಲದ ಗೋಡೆ ನಾಶ ಮಾಡಿದ್ದಾರೆ ಬಿಬಿಎಂಪಿ ಸಿಬ್ಬಂದಿ. ಬೆಂಗಳೂರಿನ ನಗರತ್ಪೇಟೆಯಲ್ಲಿರುವ 600 ವರ್ಷಗಳ ಹಳೆಯ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ದೇಗುಲದ ಗೋಡೆ ತೆರವು ಮಾಡಲಾಗಿದೆ. ಫುಟ್ಪಾತ್ ಒತ್ತುವರಿ ತೆರವು ವೇಳೆ ಬಿಬಿಎಂಪಿ ಎಡವಟ್ಟು ಮಾಡಿಕೊಂಡಿದ್ದು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಪಾಲಿಕೆಯ ಚೀಫ್ ಕಮಿಷನರ್ ಜೊತೆ ಮಾತನಾಡ್ತೀನಿ ಅಂತ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕಾಲೇಜು ವಿದ್ಯಾರ್ಥಿಯ ಮೇಲೆ ಗ್ಯಾಂಗ್ ರೇಪ್ ಮಾಡಿದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಾದ ಆಂಡಿ ಜಾರ್ಜ್, ಸಂತೋಷ್, ಶಶಿ ಅನ್ನವರನ್ನು ಕೊಡಿಗೇಹಳ್ಳಿ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಖಾಸಗಿ ಕಾಲೇಜಿನಲ್ಲಿ ಡಾನ್ಸ್ ಟೀಚರ್ ಆಗಿದ್ದ ಆಂಡಿ ಜಾರ್ಜ್ 2 ವರ್ಷಗಳ ಹಿಂದೆ ಕಾಲೇಜು ವಿದ್ಯಾರ್ಥಿನಿಯನ್ನ ಸಾಮಾಜಿಕ ಜಾಲತಾಣದ ಮೂಲಕ ಪರಿಚಯ ಮಾಡಿಕೊಂಡು ಪ್ರೀತಿ ಮಾಡಿದ್ದ. ಈ ವೇಳೆ ಕೆಲವು ಖಾಸಗಿ ಫೋಟೋಗಳನ್ನು ತೆಗೆದಿದ್ದ ಆರೋಪಿ ಆಂಡಿ ಯುವತಿಗೆ ತೋರಿಸಿ ಬ್ಲಾಕ್ಮೇಲ್ ಮಾಡಿ ತನ್ನ 2 ಸ್ನೇಹಿತರ ಜೊತೆಗೂಡಿ ನಿರಂತರವಾಗಿ ಗ್ಯಾಂಗ್ ರೇಪ್ ಮಾಡಿದ್ದ. ಸಂತ್ರಸ್ತೆಯ ದೂರಿನ ಮೇರೆಗೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಲ್ಲಿ ಕಳೆದ 2 ತಿಂಗಳ ಹಿಂದೆ ಹೋಟೆಲ್ವೊಂದರಲ್ಲಿ ನಡೆದ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಆಗಿದೆ. ಶ್ರೀನಿವಾಸ್ ನಾಯ್ಡು ಅನ್ನುವರ ಮೇಲೆ ರಿಕ್ಕಿ ರೈ ಮತ್ತು ಬೆಂಬಲಿಗರು ಹಲ್ಲೆ ಮಾಡಿದ್ದು ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪದಲ್ಲಿ ಕೇಸ್ ದಾಖಲಾಗಿತ್ತು. ಶ್ರೀನಿವಾಸ್ ನಾಯ್ಡು ವಿರುದ್ಧವೂ ಪ್ರತಿ ದೂರು ದಾಖಲಿಸಲಾಗಿತ್ತು. ಮೇ 26ರಂದು ಈ ಘಟನೆ ನಡೆದಿದ್ದು ಇದಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಫ್ಐಆರ್ ದಾಖಲಾಗಿದೆ. ಎನ್ಡಿಎ ನಾಯಕ ಪ್ರಧಾನಿ ಮೋದಿ ಹಾಗೂ ವಿಪಕ್ಷಗಳ ಒಕ್ಕೂಟ ಇಂಡಿಯಾದ ಮುಖಂಡರಾದ ಶರದ್ ಪವಾರ್ ಹಾಗೂ ಸುಶೀಲ್ ಕುಮಾರ್ ಶಿಂಧೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಮಹಾರಾಷ್ಟ್ರದ ಪುಣೆಯಲ್ಲಿ ತಿಲಕ್ ಸ್ಮಾರಕ ಮಂದಿರ ಟ್ರಸ್ಟ್ ವತಿಯಿಂದ ಲೋಕಮಾನ್ಯ ತಿಲಕ್ ರಾಷ್ಟ್ರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇತ್ತು. ಪ್ರಧಾನಿ ಮೋದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇದಿಕೆಯಲ್ಲಿ ಶರದ್ ಪವಾರ್ ಸಹ ಭಾಗಿಯಾಗಿದ್ದರು. ಶಿವಮೊಗ್ಗದಲ್ಲಿ ನಿವೃತ್ತರಾದ 2 ಡಿ ಗ್ರೂಪ್ ನೌಕರರಿಗೆ ಹಿರಿಯ ಅಧಿಕಾರಿಗಳು ವಿಶೇಷವಾಗಿ ಅಭಿನಂದಿಸಿ ಬೀಳ್ಕೊಟ್ಟಿದ್ದಾರೆ. ಸಾಗರ ಉಪ ವಿಭಾಗಾಧಿಕಾರಿ ಕಚೇರಿಯಲ್ಲಿ ಡಿ ದರ್ಜೆ ನೌಕರರಾಗಿದ್ದ ಕೃಷ್ಣಪ್ಪ ನಿವೃತ್ತಿಯಾಗಿದ್ದು ಕಚೇರಿ ಸಿಬ್ಬಂದಿ ಸನ್ಮಾನ ಮಾಡಿ ಗೌರವ ಸಲ್ಲಿಸಿ ಬೀಳ್ಕೊಟ್ಟಿದ್ದಾರೆ. ಬೆಳಗಾವಿ ಅಥಣಿಯಲ್ಲಿ ಶಾಲಾ ಶಿಕ್ಷಕರೊಬ್ಬರು ವರ್ಗಾವಣೆಯಾದಾಗ ವಿದ್ಯಾರ್ಥಿಗಳು ಕಣ್ಣೀರು ಹಾಕಿ ಬೀಳ್ಕೊಟ್ಟಿದ್ದಾರೆ. ಅಥಣಿಯ ಜಂಬಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 18 ವರ್ಷದಿಂದ ಶಿಕ್ಷಕರಾಗಿದ್ದ ಮಹೇಶ್ ಜಾಧವ್ ಅವರು ಬೇರೆ ಶಾಲೆಗೆ ವರ್ಗಾವಣೆಯಾಗಿದ್ದಾರೆ. ಮಹಾರಾಷ್ಟ್ರದ ಠಾಣೆಯಲ್ಲಿ ಘೋರ ದುರಂತ ಸಂಭವಿಸಿದೆ. ಗರ್ಡರ್ ಲಾಂಚಿಂಗ್ ಯಂತ್ರ ಬಿದ್ದು 17 ಜನ ಸಾವನ್ನಪ್ಪಿದ್ದಾರೆ. ಸಮೃದ್ಧಿ ಎಕ್ಸ್ಪ್ರೆಸ್ ಹೈವೇ ಕಾಮಗಾರಿ ವೇಳೆ ಈ ಅವಘಡ ಸಂಭವಿಸಿದೆ. ಸುಮಾರು 200 ಮೀಟರ್ ಎತ್ತರದಿಂದ ಈ ಗರ್ಡರ್ ಲಾಂಚಿಂಗ್ ಮಷಿನ್ ಕುಸಿದು ಬಿದ್ದ ಪರಿಣಾಮ ಸಾವು ನೋವಿನ ಸಂಖ್ಯೆ ಹೆಚ್ಚಾಗಿದೆ. ಇನ್ನೋ ಘಟನೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಸ್ಥರಿಗೆ 2 ಲಕ್ಷ ಪರಿಹಾರ ಹಾಗೂ ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ ಮಾಡಿದ್ದಾರೆ. ಇನ್ನು ಮಹಾರಾಷ್ಟ್ರ ಸರ್ಕಾರ ತಲಾ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದೆ. ಹರಿಯಾಣದ ನುಹು ಜಿಲ್ಲೆಯ ಮೇವತ್ ಪ್ರದೇಶದಲ್ಲಿ ಭಾರೀ ಹಿಂಸಾಚಾರ ನಡೆದಿದ್ದು ನಿನ್ನೆ ವಿಎಚ್ಪಿ ಮೆರವಣಿಗೆ ವೇಳೆ ಇನ್ನೊಂದು ಕೋಮಿನ ಯುವಕರು ಕಲ್ಲು ತೂರಾಟ ನಡೆಸಿದ್ರು. ಈ ವೇಳೆ ಉಂಟಾದ ಕೋಮು ಘರ್ಷಣೆಯಲ್ಲಿ ಸುಮಾರು 5ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಗುರುಗ್ರಾಮ್ ಮತ್ತು ನುಹುನಲ್ಲಿ ಸೆಕ್ಷನ್ 144 ಅಡಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಡೋಕ್ಸೋರಿ ಚಂಡಮಾರುತ ಅಪ್ಪಳಿಸಿದ ಪರಿಣಾಮ ಉತ್ತರ ಚೀನಾದಲ್ಲಿ ಭಾರೀ ಮಳೆ ಸುರಿತಾ ಇದ್ದು ಬೀಜಿಂಗ್ನಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಪ್ರವಾಹದ ನೀರಿನಲ್ಲಿ ಹಲವು ವಾಹನಗಳು ಕೊಚ್ಚಿ ಹೋಗ್ತಾ ಇದೆ. 4-5 ದಿನಗಳ ನಿರಂತರ ಮಳೆಯಿಂದ ನದಿಗಳು ಉಕ್ಕಿ ಹರಿತಾ ಇದೆ. ಕೆಎಂಎಫ್ ರಾಯಭಾರಿಯಾಗಿ ನಟ ಶಿವರಾಜ್ ಕುಮಾರ್